ಕಳೆದ ಬಾರಿ ಎಲೆಕ್ಷನ್ ತರನೇ ಈ ಬಾರಿನೂ ಮಂಡ್ಯ ಒಂಥರ ಹೈಲೈಟ್ ಆಗಿದೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಬಿಕಾಸ್ ಆಫ್ ಕೆಲವೊಂದು ರೀಸನ್ಸ್ ಇಂದ ಅನ್ಬೋದು. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ನಿಮ್ಮ ಕಡೆ ಪಾಸಿಟಿವ್ ಆಗಿದೆ ಅಂತ ಅನ್ಸುತ್ತೆ? ಅಂದರೆ ಜೆ ಡಿ ಎಸ್ ಕಡೆ 8 ಕಡೆ ನೀವು ಇವಾಗ ಟೂರ್ ಕೂಡ ಮಾಡ್ತೀವಿ ಅಂದರೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಪ್ಲ್ಯಾನಿಂಗ್ ಬಂದು ಇವತ್ತು ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದೇ ರೀತಿ ಇರ್ತಕ್ಕಂಥದ್ದಮ್ಮ. ಇಲ್ಲೇನು ವಿಶೇಷವಾಗಿ ಏನು ಪ್ಲ್ಯಾನಿಂಗು ಮಂಡ್ಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದೇನಿಲ್ಲ. ಆದರೆ ನಮಗೆ ಸಿಗ್ತಕ್ಕಂಥ ಒಂದು ಸೀಟ್ಗಳು, ನಾವು ಯಾವ ರೀತಿ ಯಾರಾದರೂ ಮನಸ್ತಾಪಗಳಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೋಗಿ ಅವ್ರ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದು ಇರ್ಬೋದು, ಕಾರ್ಯಕರ್ತರ ಜೊತೆ ಸಭೆಯನ್ನು ನಡೆಸ್ತಕ್ಕಂಥದ್ದು ಇರ್ಬೋದು, ಕಾರ್ಯಕರ್ತರಿಗೆ ಹೆಚ್ಚಿನ ಹುಮ್ಮಸ್ಸನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಈ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ. ಮತ್ತೆ ಹೈಲೈಟ್ ಆಗಿರೋದು ಈ ಎಲೆಕ್ಷನಲ್ಲಿ ಎಲ್ಲರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೈಲೈಟ್ ಮಾಧ್ಯಮದವ್ರು ಮಾಡ್ತಾ ಇರೋದಮ್ಮ, ನೀವು ಹೇಳಬೇಕು. ಓಕೆ, ಈಗ ಎನ್ ಪಿ ರಂಗನಾಥ್ ಅವರನ್ನು ನೀವು ಹಾಕಿದ್ರಿ ಈ ಕ್ಷೇತ್ರಕ್ಕೆ ಅಂತೇಳಿ ಮೈತ್ರಿ ಸಮನ್ವಯ ಶಾಸಕ ಹೇಳ್ತಾರೆ. ಆದರೆ ಬಿ ಜೆ ಪಿ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ ಸಭೆ ಮಾಡಿದ್ದಾರೆ, ಇದೆಲ್ಲ ಒಂದು ಕಡೆ ಆಗಿ ಮೈತ್ರಿ ಸಮನ್ವಯತೆ ಆ ಪ್ರಶ್ನೆ ಬಂದಾಗ ಸಮಸ್ಯೆ ಆಗುತ್ತೆ. ಒಂದು ವ್ಯಕ್ತಿಯನ್ನು ನೀವು ಇಷ್ಟೊಂದು ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬಾರ್ದು. ಕಾರಣ, ಈಗಾಗಲೇ ಎಲ್ಲೋ ಲೀಡ್ರು ಅಶೋಕ್ ಅಣ್ಣ ಅವರಿರ್ಬೋದು, ರಾಜ್ಯಾಧ್ಯಕ್ಷರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಿರ್ಬೋದು ಅಥವಾ ನಮ್ಮ ಅಶ್ವಥ್ ಅಣ್ಣ ಅವರಿರ್ಬೋದು, ಇವರೆಲ್ಲರೂ ಒಟ್ಟಾಗಿ ಬಹಳ ದಿನಗಳಿಂದನೂ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎ ಪಿ ರಂಗನಾಥ್ ಅವ್ರ ಗೆಲುವಿಗೆ ಶ್ರಮ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಅದನ್ನೇ ನಾವು ಮುಂದಿಟ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಓಕೆ, ನಿಮ್ಮ ಪಕ್ಷ ಶಾಸಕರು ಹೋರಾಟ ಮಾಡ್ತಿದ್ದಾರೆ ಇಲ್ಲಿ, ಇದರಲ್ಲಿ ಕರೆಮ್ಮಾಜಿ ನಾಯಕ ಅವರು, ಯಾಕಂದ್ರೆ ಅವರ ಮಗನ ವಿರುದ್ಧ ಕಂಪ್ಲೇಂಟ್ ಆಯಿತು ಅಂತ, ಪಕ್ಷ ಅವ್ರು ಹೆಂಗೆ ನೆರವು ಧಾವಿಸುತ್ತೆ ಅಂತೇಳಿ, ಅಂದರೆ ಅವ್ರು ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ, ಏನು ಕಮೆಂಟ್ ಮಾಡ್ತೀರಿ? ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿಲ್ಲ. ನಾನು ಮಾಧ್ಯಮದ ಮೂಲಕ ಗಮನಿಸಿದೆ, ಕರಿಯಮ್ಮ ಅವ್ರ ಹತ್ರ ನಾನು ಮಾತನಾಡ್ತೀನಿ ಇವತ್ತು, ವಿಷಯ ತಿಳ್ಕೊಂಡು ಮಾತಾಡ್ತೀನಿ. ಥ್ಯಾಂಕ್ ಯು.